ನಮಸ್ತೆ ಸ್ನೇಹಿತರೆ, ನಮ್ಮ ಚಾನೆಲ್ನ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಬೇಕಂದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣಿಸುವಂಥ ಕೆಂಪು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಬಟನ್ ಕಾಣಿಸುತ್ತೆ, ಅದೇ ಬೆಲ್ ಬಟನ್. ಅದನ್ನು ಕೂಡ ಮಿಸ್ ಮಾಡದೆ ಇವಾಗಲೇ ಕ್ಲಿಕ್ ಮಾಡ್ಕೊಂಬಿಡಿ. ಆಗ ನಾವು ಏನೇ ವಿಡಿಯೋಸ್ ಹಾಕಿದ್ರು ಕೂಡ ತಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಅಗ್ನಿ ಸಾಕ್ಷಿ ಇದು ಕನ್ನಡ ಕಿರುತೆರೆಯಲ್ಲಿ ಒಂದು ಕಾಲದಲ್ಲಿ ನಂಬರ್ 1 ಧಾರಾವಾಹಿ ಆಗಿತ್ತು. ಈ ಸೀರಿಯಲ್ನ ನೋಡಲು ಜನ ಮುಗಿಬಿದ್ದು ಟಿವಿ ಮುಂದೆ ಕೂತಿರುತ್ತಿದ್ದರು. ಆದರೆ ಅಗ್ನಿಸಾಕ್ಷಿ ಸೀರಿಯಲ್ನ ರೋಚಕತೆ ಬರಬರುತ್ತಾ ಕಮ್ಮಿಯಾಗುತ್ತಾ ಬಂದಿತ್ತು. ಅಗ್ನಿಸಾಕ್ಷಿ ಶುರುವಾಗಿ ಇನ್ನೇನು ಈ ಡಿಸೆಂಬರ್ ಬಂದರೆ 5 ವರ್ಷಗಳು ಆಗುತ್ತದೆ. ಈ ಸೀರಿಯಲ್ನಲ್ಲಿ ನಟನೆ ಮಾಡಿದ್ದ ಸಿದ್ಧಾರ್ಥ್ ಸನ್ನಿಧಿ ಇಂದು ದೊಡ್ಡ ಸೆಲೆಬ್ರಿಟಿಗಳಾಗಿದ್ದಾರೆ. ಆದರೆ ಈ ಧಾರಾವಾಹಿ ಬಗ್ಗೆ ಈಗ ಎಲ್ಲ ಕಡೆ ಒಂದು ಕಾಲದಲ್ಲಿ ಈ ಸೀರಿಯಲ್ ನೋಡಿ ಇಷ್ಟಪಡುತ್ತಿದ್ದ ಜನರೇನೆ ಇಂದು ಅಗ್ನಿಸಾಕ್ಷಿ ನಿಲ್ಲಿಸುವಂತೆ ಎಲ್ಲ ಕಡೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಗ್ನಿಸಾಕ್ಷಿ ಬಗ್ಗೆ ಜನಗಳಿಗೆ ಇಷ್ಟು ಬೇಸರವಾಗಲು ಕಾರಣವೇನೆಂದರೆ ಸೀರಿಯಲ್ ನಿರ್ದೇಶಕರು ರಬ್ಬರ್ ಎಳೆದ ಹಾಗೆ ಈ ಸೀರಿಯಲನ್ನು ಎಳೆಯುತ್ತಿರುವುದು. ಮುಂಚೆ ಇದ್ದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಈ ಧಾರಾವಾಹಿಯಲ್ಲಿ ಈಗ ಕಣ್ಮರೆಯಾಗಿರೋದು. ಇಷ್ಟೆಲ್ಲ ಆದರೂ ಇಷ್ಟು ದಿನ ಹೇಗೋ ಅಗ್ನಿಸಾಕ್ಷಿ ಸೀರಿಯಲ್ಲು ಟೆಲಿವಿಷನ್ TRP ಲಿಸ್ಟ್ನಲ್ಲಿ ಟಾಪ್ 5 ಒಂದು ಸ್ಥಾನವನ್ನಾದರೂ ಗಳಿಸುತ್ತಾ ಬಂದಿತ್ತು. ಅಗ್ನಿಸಾಕ್ಷಿಯ ನಾಯಕ ಮತ್ತು ನಾಯಕಿ ಸಿದ್ಧಾರ್ಥ್ ಸನ್ನಿಧಿನ ಜನ ಇನ್ನೂ ಇಷ್ಟಪಟ್ಟು ನೋಡುತ್ತಿದ್ದರು. ಆದರೆ ಈಗ ಸಿದ್ಧಾರ್ಥ್ ಮತ್ತು ಸನ್ನಿಧಿಯನ್ನು ಜನ ಯಾಕೋ ನೋಡಲು ಇಷ್ಟಪಡುತ್ತಿಲ್ಲ. ಹೌದು ಸ್ನೇಹಿತರೆ, ಇದಕ್ಕೆ ಸಾಕ್ಷಿ ಎಂಬಂತೆ ಕಳೆದ ವಾರ ಬಂದಿರುವ TRP ಲಿಸ್ಟ್ ಎಲ್ಲವನ್ನು ಹೇಳುತ್ತಿದೆ. ಹೌದು, ಕಳೆದ ವಾರ ಬಂದಿರೋ ಟಾಪ್ 5 TRP ಲಿಸ್ಟ್ನಲ್ಲಿ ಅಗ್ನಿಸಾಕ್ಷಿ ಕಣ್ಮರೆಯಾಗಿದೆ. ಜೀ ಕನ್ನಡದಲ್ಲಿ ಮೊನ್ನೆಯಷ್ಟೇ ಶುರುವಾದ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ನಂಬರ್ 1 ಸ್ಥಾನದಲ್ಲಿದ್ದರೆ ಮುಂಬರುವ ಸ್ಥಾನಗಳಲ್ಲಿ ಲಕ್ಷ್ಮೀ ಬಾರಮ್ಮ, ಶನಿ, ಪುಟ್ಟುಗೌರಿ, ಪದ್ಮಾವತಿ ಧಾರಾವಾಹಿಗಳು ಇದ್ದಾವೆ. 5 ಸ್ಥಾನಗಳಲ್ಲಿ 1 ಸ್ಥಾನದಲ್ಲಿ ಕೂಡ ಅಗ್ನಿಸಾಕ್ಷಿ ಇಲ್ಲ. ಏನೇ ಆದರೂ ಒಂದು ಕಾಲದಲ್ಲಿ ಪ್ರತಿ ವಾರ ನಂಬರ್ 1 ಸ್ಥಾನ ಗಳಿಸುತ್ತಿದ್ದ ಸಿದ್ಧಾರ್ಥ್ ಮತ್ತು ಸನ್ನಿಧಿಯವರ ಅಗ್ನಿಸಾಕ್ಷಿ ಸೀರಿಯಲ್ಲು ಈಗ TRP ಲಿಸ್ಟ್ನಲ್ಲಿ ಬೋರ್ಡ್ನಲ್ಲಿ ಇಳಿದರಿದ್ದು ಎಲ್ಲರಿಗೂ ಬೇಸರ ತರಿಸಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.